ಸ್ನೇಹಿತರೆ ಸಿಟಿಗಳಲ್ಲಿ ಮಾತ್ರ ಬಳಸ್ತಿದ್ದಿದ್ದು ಗೀಜರ್ಗಳನ್ನ ಇವತ್ತಿನ ದಿನ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಹಳ್ಳಿಗಳಲ್ಲಿ ಕೂಡ ಬಳಸ್ತಿದ್ದಾರೆ. ಹಾಗಾಗಿ ಇನ್ನೇನು ವಿಂಟರ್ ಸೀಸನ್ ಕೂಡ ಸ್ಟಾರ್ಟ್ ಆಗೋದಿದೆ. ಸೊ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಯಾವ್ದು ಪರ್ಚೇಸ್ ಮಾಡಬೇಕು, ಗ್ಯಾಸ್ ಗೀಜರ್ ಪರ್ಚೇಸ್ ಮಾಡಬೇಕಾ, ಎಲೆಕ್ಟ್ರಿಕಲ್ ಗೀಜರ್ ಪರ್ಚೇಸ್ ಮಾಡಬೇಕಾ ಅನ್ನೋದು. ಸೊ ಬೇಸಿಕಲಿ ಗೀಜರ್ಗಳಲ್ಲಿ ಎರಡು ರೀತಿಯಾಗಿ ಬರುತ್ತೆ, ಒಂದು ಗ್ಯಾಸ್ ಗೀಜರ್ ಅಂತ ಬರುತ್ತೆ, ಇನ್ನೊಂದು ಎಲೆಕ್ಟ್ರಿಕಲ್ ಗೀಜರ್ ಅಂತ ಬರುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸೋಲಾರ್ ಗೀಜರ್ ಕೂಡ ಜಾಸ್ತಿ ಫೇಮಸ್ ಆಗ್ತಾ ಇದೆ. ಬಟ್ ಎಲ್ರಿಗೂ ಆ ಫೆಸಿಲಿಟಿ ಇರಲ್ಲ, ಹಾಗಾಗಿ ಗ್ಯಾಸ್ ಗೀಜರ್ ಅಥವಾ ಎಲೆಕ್ಟ್ರಿಕಲ್ ಗೀಜರ್ನೇ ಬಳಸಬೇಕಾಗತ್ತೆ. ಸೊ ಯಾರೆಲ್ಲ ಇವಾಗ ಗೀಜರ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೋಸ್ಕರ ಈ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋನ ನೀವು ಎಂಡ್ವರೆಗೂ ನೋಡಿದ್ರೆ ಮೇ ಬಿ ಒಂಚೂರು ಐಡಿಯಾ ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಈ ವಿಡಿಯೋದಲ್ಲಿ ನಾನು ಗೀಜರ್ಗಳ ಪ್ರೈಸ್ ಆಗಿರ್ಬೋದು, ಡ್ಯೂರಬಿಲಿಟಿ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಸೇಫ್ಟಿ ವೈಸ್ ಆಗಿರ್ಬೋದು, ಎಲ್ಲ ವಿಷಯಗಳು ಕೂಡ ಕಂಪೇರ್ ಮಾಡಿದ್ದೀನಿ. ಸೊ ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಎಲೆಕ್ಟ್ರಿಕಲ್ ಗೀಜರ್ ಆಗಿರ್ಬೋದು, ಗ್ಯಾಸ್ ಗೀಜರ್ ಆಗಿರ್ಬೋದು, ಪ್ರೈಸ್ ರೇಂಜ್ ಅಂತ ಬಂದಾಗ ಒಂದು ಎಕ್ಸಾಂಪಲ್ 3 ಲೀಟ್ರದ್ದು ತೊಗೊಳ್ತೀನಂತ ನೀವೇನಾದರೂ ಅಂದ್ಕೊಂಡ್ರೆ ಪ್ರೈಸ್ ವೈಸಲ್ಲಿ ಎರಡು ಈಕ್ವಲ್ ಆಗೇ ಇರುತ್ತೆ, 2.5 ಅಥವಾ 3 ಸಾವಿರ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಸೊ ಎರಡನೇದಾಗಿ ಟೈಮ್, ಯಾಕಂದರೆ ಟೈಮ್ ತುಂಬಾ ಇಂಪಾರ್ಟೆಂಟು ಇಲ್ಲಿ. ಎಲೆಕ್ಟ್ರಿಕಲ್ ಗೀಜರ್ ಯಾವುದೇ ಗೀಜರ್ ಆಗಿರ್ಬೋದು, ನೀವು 10 ಲೀಟರ್ ತೊಗೊಳ್ಳಿ, 15 ಲೀಟರ್ ತೊಗೊಳ್ಳಿ, ಇಲ್ಲಿ ಮಿನಿಮಮ್ 15-20 ನಿಮಿಷ ನಿಮ್ಮ ಟೈಮನ್ನ ತೊಗೊಳತ್ತೆ ಹೀಟ್ ಆಗೋಕ್ಕೆ. ಆ್ಯಂಡ್ ಗ್ಯಾಸ್ ಗೀಜರಲ್ಲಿ ನೋಡೋದಾದರೆ ಇದು ಇನ್ಸ್ಟಂಟ್ ಹೀಟಿಂಗ್ ಟೆಕ್ನಾಲಜಿ ಇರೋದ್ರಿಂದ ಇನ್ಸ್ಟಂಟ್ಲಿ ನಿಮಗೆ ಹೀಟ್ ವಾಟರ್ ಸಿಗುತ್ತೆ, ಇಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಟೈಮ್ ವಿಷಯದಲ್ಲಿ ನಿಮಗೆ ಗ್ಯಾಸ್ ಗೀಜರ್ ವರ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್, ಮಂತ್ಲಿ ಕಾಸ್ಟ್ ವೈಸ್ ನೋಡಿದಾಗ ಇಲ್ಲಿ ಎಲೆಕ್ಟ್ರಿಕಲ್ ಗೀಜರ್ ನೀವೇನಾದರೂ ಬಳಸ್ತಿದ್ದೀರಾ ಅನ್ನೋದಾದರೆ, ನಿಮ್ಮ ಫ್ಯಾಮಿಲಿಯಲ್ಲಿ 3-4 ಜನ ಇರ್ತೀರಾ ಅನ್ನೋದಾದರೆ ಮಿನಿಮಮ್ 500-600 ಮಂತ್ಲಿ ಕರೆಂಟ್ ಬಿಲ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಗ್ಯಾಸ್ ಗೀಜರ್ ನೋಡೋದಾದರೆ ಆ್ಯಾವ್ರೇಜ್ 200-300 ರೂಪಾಯಿ ಬರುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಎರಡಕ್ಕೂ ಕಂಪೇರ್ ಮಾಡಿ ನೋಡಿದಾಗ ಗ್ಯಾಸ್ ಗೀಜರ್ ವರ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾಲ್ಕನೇದಾಗಿ ಸ್ಪೇಸ್ ಕನ್ಸಪ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್. ಇಲ್ಲಿ ಎಲೆಕ್ಟ್ರಿಕಲ್ ಗೀಜರ್ ತೊಗೊಂಡ್ರೆ ನೀವು, ಇಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಇನ್ಸ್ಟಾಲೇಷನ್ ಬಂದು ತುಂಬಾ ಈಸಿಯಾಗಿರುತ್ತೆ, ಇಲ್ಲಿ ಯಾವುದೇ ಪ್ರೊಫೆಷ್ನಲ್ ಅವ್ರುಗಳ ಹೆಲ್ಪ್ ಬೇಕಾಗಿಲ್ಲ. ಆ್ಯಂಡ್ ಗ್ಯಾಸ್ ಗೀಜರ್ ನೋಡೋದಾದರೆ ಇಲ್ಲಿ ಸ್ಪೇಸ್ ಕೂಡ ನಾರ್ಮಲಾಗಿ ಇಲ್ಲೂ ಕೂಡ ಬೇಕಾಗುತ್ತೆ, ಸಿಲಿಂಡರ್ ಹೊರಗಡೆ ಇರಬೇಕು. ಆ್ಯಂಡ್ ಅದರ ಯೂನಿಟು ಚಿಕ್ಕದಾಗಿರೋದ್ರಿಂದ ಕಡಿಮೆ ಸ್ಪೇಸ್ನ ತೊಗೊಳತ್ತಿದ್ದು. ಆ್ಯಂಡ್ ಇನ್ಸ್ಟಾಲೇಷನ್ ಅಂತ ಬಂದರೆ ಇದಕ್ಕೆ ತುಂಬಾ ಡೇಂಜರಸ್ ಇರೋದ್ರಿಂದ ಪ್ರೊಫೆಷ್ನಲ್ ಅವ್ರ ಹೆಲ್ಪ್ ಬೇಕಾಗುತ್ತೆ. ಆ್ಯಂಡ್ ಐದನೇದಾಗಿ ಇಲ್ಲಿ ಡ್ಯೂರಬಿಲಿಟಿ ವೈಸ್ ಕಂಪೇರ್ ಮಾಡಿದಾಗ ಎಲೆಕ್ಟ್ರಿಕಲ್ ಗೀಜರ್ಗಳಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ಗ್ಯಾಸ್ ಗೀಜರ್ ನೋಡೋದಾದರೆ ಇಲ್ಲಿ ಯಾವುದೇ ರಸ್ಟ್ ಪ್ರಾಬ್ಲಮ್ ಎಲ್ಲ ಇರಲ್ಲ. ಆ್ಯಂಡ್ ಕಂಪೇರ್ ಮಾಡಿ ನೋಡಿದಾಗ ಎಲೆಕ್ಟ್ರಿಕಲ್ ಗೀಜರ್ಗೆ ಇಲ್ಲಿ ಡ್ಯೂರಬಿಲಿಟಿ ಗ್ಯಾಸ್ ಗೀಜರ್ದೇ ಜಾಸ್ತಿ ಇದೆ. ಸೊ ಇಲ್ಲೂ ಕೂಡ ಗ್ಯಾಸ್ ಗೀಜರ್ ವರ್ತ್ ಅಂತ ಹೇಳ್ಬೋದು. ಆ್ಯಂಡ್ ಕೊನೆಯದಾಗಿ ಸೇಫ್ಟಿ ವೈಸ್ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಎಲೆಕ್ಟ್ರಿಕಲ್ ಗೀಜರ್ಗಳು ತುಂಬಾ ಸೇಫ್ ಅಂತ ಹೇಳ್ಬೋದು. ಕೆಲವೊಂದು ಸಾರಿ ಎಲೆಕ್ಟ್ರೋಡ್ ಡ್ಯಾಮೇಜ್ ಆದಾಗ ಶಾಕ್ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಬಟ್ ಇದು ತುಂಬಾ ರೇರ್. ಬಟ್ ಇದಕ್ಕೆ ಗ್ಯಾಸ್ ಗೀಜರ್ ಕಂಪೇರ್ ಮಾಡಿ ನೋಡಿದಾಗ ಸೇಫ್ಟಿ ವೈಸ್ ಇದನ್ನು ತುಂಬ ನೀಟಾಗಿ ತುಂಬ ಕೇರ್ಫುಲ್ಲಾಗಿ ಬಳಸಿದ್ರೆ ಸೇಫ್ ಅಂತ ಹೇಳ್ಬೋದು. ಇನ್ ಕೇಸ್ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ತುಂಬಾ ಡೇಂಜರಸ್ ಅಂತ ಹೇಳ್ಬೋದು. ಸೇಫ್ಟಿ ವೈಸ್ ಬಂದಾಗ ಇಲ್ಲಿ ನಿಮಗೆ ಯಾರೂ ಕೂಡ ಗ್ಯಾಸ್ ಗೀಜರ್ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಇದರಲ್ಲಿ ಸುಮಾರು ವೀಕ್ನೆಸ್ಗಳಿದೆ. ಇದು ಆಮ್ಲಜನಕನ ತಗೊಂಡು ಬರ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಕೇಸ್ ಆಮ್ಲಜನಕ ಶಾರ್ಟೇಜ್ ಆದರೆ ಅದಕ್ಕೆ ಇದು ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ಒಂದು ಯಾವುದೇ ರೀತಿಯ ವಾಸನೆ ಅಥವಾ ಬಣ್ಣ ಇಲ್ಲದ ಡೇಂಜರಸ್ ಪಾಯ್ಸನ್. ಹಾಗಾಗಿ ಗ್ಯಾಸ್ ಗೀಜರ್ನ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ಬಟ್ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ನೀವು ಬಳಕೆ ಮಾಡ್ತೀನಿ ಅನ್ನೋದಾದರೆ ಗ್ಯಾಸ್ ಗೀಜರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಬಳಸಬೇಕಿದ್ರೆ ಬಾತ್ರೂಮಲ್ಲಿ ವೆಂಟಿಲೇಷನ್ ತುಂಬಾ ಜಾಸ್ತಿ ಇಡಬೇಕಾಗತ್ತೆ. ಸೊ ಕೊನೆಯದಾಗಿ ನೀವೇನಾದರೂ ಹಳ್ಳಿ ಪ್ರದೇಶದಲ್ಲಿ ಇದ್ದೀರಾ, ಅಲ್ಲಿ ಕರೆಂಟ್ ಸಮಸ್ಯೆ ಇದೆಯಾ ಅನ್ನೋದಾದರೆ ಗ್ಯಾಸ್ನ ಪರ್ಚೇಸ್ ಮಾಡ್ಬೋದು. ನೀವು ಸಿಟಿ ಪ್ರದೇಶದಲ್ಲಿ ಇದ್ದೀರಾ ಅನ್ನೋದಾದರೆ ಎರಡಕ್ಕೂ ನೀವು ಆಪ್ಷನ್ ಇರುತ್ತೆ. ಸೊ ಆಯ್ಕೆ ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಗೀಜರ್ಗಳಿಗೆ ಸಂಬಂಧಪಟ್ಟಂತೆ ಸುಮಾರು ವಿಷಯಗಳು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.